yazdım. Minimal. Olur. Ne bileyim. Niye? Okuma kayısı okuma. Slash. Itu pada aku sering slash kurang lebih. Waktu aku kompetisi. So hi Snehitre. So good morning. Okay, ninne yen prashnegalu ide. So aa prashnegalanna na nin jothe ivattu continue martene Snehitre. Hi. ಓಕೆ ಸ್ನೇಹಿತರೆ, ಸೊ ಸ್ನೇಹಿತರೆ ನಿನ್ನೆ ಪಿ ಸಿ ಎಕ್ಸಾಮನ್ನು ಬ್ಯೂಟಿಫುಲ್ಲಾಗಿ ಫೇಸ್ ಮಾಡಿದ್ದೀರಾ. ಅದರಲ್ಲಿ ಒಂದು ಪ್ರಶ್ನೆ ಸೈನ್ಸ್ದು ಗೊಂದಲ ಇದೆ, 100% ಪ್ರೋಟೀನ್ ಆನ್ಸರ್. ಸೊ ಆನ್ಸರನ್ನು ಇವತ್ತೇ ನೀವು ಆ ಆನ್ಸರನ್ನು ನೋಡ್ತೀರಾ, ಅದಕ್ಕೆ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಶಂಕರ್ ಸರ್ ಕೊಡ್ತಾರೆ ಅಂತ ಹೇಳ್ತಾ. ಸೊ ಇವತ್ತಿನ ಕ್ವಶನ್ ದಟ್ ಈಸ್ ಸೌರ ಕೋಶಗಳು ಈ ಕೆಳಕಂಡ ಯಾವ ಪರಿಮಾಣದ ಮೇಲೆ ಕೆಲಸ ಮಾಡುತ್ತೆ ಅಂತ. ಓಕೆ ಸ್ನೇಹಿತರೆ, ಏನು ಸೌರ ಕೋಶಗಳೇನಿದೆ ಇವು ಈ ಕೆಳಕಂಡ ಯಾವ ಎಫೆಕ್ಟ್ನ ಆಧಾರದ ಮೇಲೆ ಯಾವ ಪರಿಮಾಣದ ಆಧಾರದ ಮೇಲೆ ಕೆಲಸ ಮಾಡುತ್ತೆ. ಸೊ ಸ್ನೇಹಿತರೆ ದಟ್ ಈಸ್ ಓಕೆ, ಯಾವ ಪರಿಮಾಣದ ಆಧಾರದ ಮೇಲೆ ಕೆಲಸ ಮಾಡುತ್ತೆ ಕಾಮೆಂಟ್ ಮಾಡಿ. ನಿನ್ನೆ ಅನೇಕ ಜನ ಕಾಮೆಂಟ್ ಮಾಡಿದ್ದೀರಾ ಸರ್ ಗ್ರೀನ್ ಕಲರ್ ತೊಗೋಬೇಡ್ರಿ ಅಂತ. ಓಕೆ, ಬಟ್ ಇವತ್ತು ಗ್ರೀನ್ ತೊಗೊಂಡಿಲ್ಲ, ದಟ್ ಈಸ್ ಬ್ಯೂಟಿಫುಲ್ ಯೆಲ್ಲೋ ಕಾಣಿಸ್ತಿದೆಯಲ್ವಾ. ಸೊ ತಮಗೆ ಫಸ್ಟ್ ಗೊತ್ತಿರಲಿ, ಸೌರ ಕೋಶ, ಈ ಸೌರ ಕೋಶಕ್ಕೆ ಎಂಟ್ರಿ ಆಗೋ ಮುಂಚೆ ಇದರಲ್ಲಿ ಎಕ್ಸ್ಪ್ಲನೇಷನ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಸೌರ ಅಂದರೆ ದಟ್ ಇಸ್ ದ ಸೂರ್ಯ, ಸೂರ್ಯ ಸೌರ ಅಂದರೆ ಸೂರ್ಯ, ಸೌರ ಅಂದರೆ ಸೂರ್ಯ. ಸೂರ್ಯನ ಬೆಳಕು ಯಾವುದೋ ಒಂದು ವಸ್ತುವಿನ ಮೇಲೆ ಬೀಳತ್ತೆ. ಓಕೆ, ಯಾವುದೋ ಒಂದು ವಸ್ತುವಿನ ಮೇಲೆ ಬೀಳತ್ತೆ, ಬೀಳೋದ್ರಿಂದ ಆ ವಸ್ತುವಿನಲ್ಲಿ ಏನಾಗತ್ತೆ ಅಂದರೆ ದಟ್ ಇಸ್ ವಿದ್ಯುತ್ ಉತ್ಪತ್ತಿ ಆಗತ್ತೆ. ಓಕೆ, ವಿದ್ಯುತ್ ಉತ್ಪತ್ತಿ ಆಗುತ್ತೆ. ಹಾಗಾದರೆ ಸೂರ್ಯನ ಬೆಳಕು ಓಕೆ ಇದರ ಮೇಲೆ ಏನೋ ಬಿದ್ದಾಗ ಏನೋ ಬಿಡುಗಡೆ ಆಗತ್ತೆ. ಅಂದರೆ ಸೂರ್ಯನ ಬೆಳಕು ಈ ಒಂದು ಕೋಶದ ಮೇಲೆ ಬಿದ್ದಾಗ ಈ ಒಂದು ಕೋಶದಿಂದ ಏನಾಗತ್ತೆ, ವಿದ್ಯುತ್ ಉತ್ಪತ್ತಿ ಆಗತ್ತೆ. ಹಾಗಾದರೆ ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡೋ ಈ ಕೋಶ ಇದೆಯಲ್ವಾ, ಈ ಕೋಶವನ್ನು ನಾವೇನಂತ ಕರಿತೀವಿ, ಸೋಲಾರ್ ಸೆಲ್ ಅಂತ ಕರಿತೀವಿ, ಸೌರ ಕೋಶ ಅಂತ ಕರಿತೀವಿ. ಈ ಸೌರ ಕೋಶ ಭವಿಷ್ಯದ ವಿದ್ಯುತ್ತಿನ ಆಕಾರ ಅಂತ ಕರಿತೀವಿ ಸ್ನೇಹಿತರೆ. ನಮ್ಮ ಮುಂದಿನ ಫ್ಯೂಚರಲ್ಲಿ ಎಂದೂ ಬರಿದಾಗದ ನಾನ್ ರಿನ್ಯೂವಬಲ್ ರಿಸೋರ್ಸ್, ಎಂದೂ ಖಾಲಿಯಾಗದ ಈ ಒಂದು ಬ್ಯೂಟಿಫುಲ್ ಸೌರ ಕೋಶಗಳ ಬಗ್ಗೆ ಸೊ ಅನೇಕ ಎಕ್ಸಾಮ್ಗಳಲ್ಲಿ ಬರ್ತಾ ಇರುತ್ತೆ. ಸೊ ಸ್ನೇಹಿತರೆ, ನೀವು ಒಂದು ಮನೆ ಮೇಲೆ ನೋಡಿ ಆ ಸೌರಕೋಶವನ್ನು ಜೋಡಿಸಿದಾಗ ಅದ್ರ ಮೇಲೆ ಹಿಂಗೆ ಸೆಂಡ್ಗಿ ಸೆಂಡ್ಗಿ ಇರ್ತಾವೆ ಒಂದೊಂದು ಕೋಶ. ಓಕೆ, ಈ ಸೌರಕೋಶಗಳು, ಈ ಸೌರಕೋಶಗಳನ್ನು ಏನು ಒಂದ್ರ ಪಕ್ಕ ಒಂದು ಜೋಡಿಸಿರ್ತಾರೆ, ಇದನ್ನು ಸೋಲಾರ್ ಪ್ಯಾನಲ್ ಅಂತ ಕರೀತಾರೆ, ಸೌರ ಪಟ್ಟಿ ಅಂತ ಕರಿತೀವಿ. ಓಕೆ, ಸೌರ ಪಟ್ಟಿ ಅಂತ ಕರಿತೀವಿ ಸೋಲಾರ್ ಪ್ಯಾನಲ್. ಈ ಸೋಲಾರ್ ಪ್ಯಾನಲನ್ನು ಯಾಕೆ ಮಾಡ್ತಾರಂದರೆ, ಎಕ್ಸಾಂಪಲ್ ನನ್ನ ಮನೆಗೆ 3 ವೋಲ್ಟ್ ವಿದ್ಯುತ್ ಬೇಕಪ್ಪ. ಓಕೆ, ಒಂದು ಸೋಲಾರ್ ಸೆಲ್ ಇದೆಯಲ್ವಾ, ಒಂದು ಸೌರ ಕೋಶ 0.5 ವೋಲ್ಟ್ ವಿದ್ಯುತ್ತನ್ನು ಕೊಡುತ್ತೆ. ಹಾಗೆ 3 ವೋಲ್ಟ್ ಬೇಕು ಅಂದರೆ ಸರ್, ಒಂದಕ್ಕೆ 0.5 ಇದ್ದರೆ ಎರಡಕ್ಕೆ ಏನಾಗುತ್ತೆ, 0.5 ಎಷ್ಟಾಗುತ್ತೆ, 1 ಆಗತ್ತೆ. ಹಾಗಾದರೆ 4ಕ್ಕೆ ಎಷ್ಟಾಗತ್ತೆ, 2 ಆಗತ್ತೆ. ಹಾಗೆ 3 ವೋಲ್ಟ್ ಬೇಕು ಅಂದರೆ ಎಷ್ಟು ಸೌರ ಕೋಶ ಜೋಡಿಸ್ಬೇಕು, 6 ಸೌರ ಕೋಶ ಜೋಡಿಸ್ಬೇಕು. ಈ ಥರ ಹೆಚ್ಚಿನ ವೋಲ್ಟ್ಗಾಗಿ ಸೌರ ಕೋಶಗಳನ್ನು ಒಂದರ ಪಕ್ಕ ಒಂದು ಜೋಡಿಸ್ತಾ ಹೋಗ್ತಾವೆ. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ದಟ್ ಇಸ್ ದ ಸೋಲಾರ್ ಪ್ಯಾನಲ್ ಅಂತ ಕರಿತೀವಿ, ಸೌರ ಪಟ್ಟಿ ಅಂತ ಕರಿತೀವಿ ಸ್ನೇಹಿತರೆ. ಎಸ್, ಈ ಸೌರ ಕೋಶ ಯಾವ ತತ್ವದ ಆರ್ ಯಾವ ಪರಿಮಾಣದ ಪರಿಣಾಮದ ಆಧಾರದ ಮೇಲೆ ಕೆಲಸ ಮಾಡುತ್ತೆ ಅನ್ನೋದು ನಮ್ಮ ಪ್ರಶ್ನೆ. ಸೊ ಸಿಂಪಲ್, ಸೂರ್ಯ ಇದನಲ್ಲ, ಸೂರ್ಯನಿಂದ ಏನು ಬರುತ್ತೆ, ಭೂಮಿಗೆ ಬೆಳಕು ಬರುತ್ತೆ. ಆ ಬೆಳಕನ್ನು ಏನಂತ ಕರಿತೀವಿ, ಫೋಟೋ, ಫೋಟೋ ಅಂತ
ನಮ್ಮ ಸೈನ್ಸಲ್ಲಿ ಎಲ್ಲಾದರೂ ಬರಲಿ ಪಿ ಹೆಚ್ ಓ ಟಿ ಓ ಫೋಟೋ, ಆ ಫೋಟೋ ಅನ್ನೋ ವರ್ಡ್ ಬಂತು ಅಂದರೆ 100% ಏನಪ್ಪ ಅಂದರೆ ದಟ್ ಇಸ್ ದ ಬೆಳಕು. ಫೋಟೋ ಸಿಂಥಸಿಸ್, ಬೆಳಕಿನಿಂದ ಸಂಶ್ಲೇಷಣೆ. ಹಾಗಾದರೆ ಇಲ್ಲಿ ಫೋಟೋ ಬಿದ್ದಾಗ ಈ ಕೋಶ ಇದೆಯಲ್ವ, ಈ ಕೋಶ ವಿದ್ಯುತ್ತನ್ನು ಉತ್ಪತ್ತಿ ಮಾಡುತ್ತೆ. ವಿದ್ಯುತ್, ವಿದ್ಯುತ್ತನ್ನು ಆ ವಿದ್ಯುತ್ ಕೆಪಾಸಿಟಿ ನಾವು ಹೇಳ್ತೀವಿ ವೋಲ್ಟ್, ದಟ್ ಇಸ್ ವಿದ್ಯುತ್ ಅನ್ನೋ ವರ್ಡ್ ದಟ್ ಇಸ್ ದ ವೋಲ್ಟ್. ಹಾಗಾದರೆ ಫೋಟೋ ಬಿದ್ದಾಗ ವಿದ್ಯುತ್ ಉತ್ಪತ್ತಿ ಮಾಡ್ತಕ್ಕಂಥದ್ದು ದಟ್ ಇಸ್ ದ ವೋಲ್ಟಾಯಿಕ್. ಹಾಗೆ ಫೋಟೋ ವೋಲ್ಟಾಯಿಕ್ ಪರಿಣಾಮದ ಆಧಾರದ ಮೇಲೆ ಸೌರ ಕೋಶ ಅಂತಕ್ಕಂಥದ್ದು ರೆಡಿ ಆಗಿದೆ. ಕ್ಲಿಯರ್? ಇದು ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಈ ಸೋಲಾರ್ ಸೆಲ್ಗಳನ್ನು ನಾವು ಯಾವ ಪ್ರಿನ್ಸಿಪಲ್ದ ಆಧಾರದ ಮೇಲೆ ಕೆಲಸ ಮಾಡುತ್ತೆ, ಯಾವ ಪರಿಮಾಣದ ಆಧಾರದ ಮೇಲೆ, ಪರಿಣಾಮದ ಆಧಾರದ ಮೇಲೆ ಕೆಲಸ ಮಾಡುತ್ತೆ ಅಂದರೆ ಫೋಟೋ ವೋಲ್ಟಾಯಿಕ್ ಪರಿಣಾಮ. ಇಲ್ಲಿದೆ, ಫೋಟೋ ಅಂದರೆ ಬೆಳಕು, ವೋಲ್ಟಾಯಿಕ್ ಅಂದರೆ ವಿದ್ಯುತ್. ಈ ಬೆಳಕನ್ನು ವಿದ್ಯುತ್ತನ್ನಾಗಿ ಪರಿವರ್ತನೆ ಮಾಡೋ ಈ ಕೋಶ ದಟ್ ಇಸ್ ದ ಸೌರ ಕೋಶ. ಸ್ನೇಹಿತರೆ, ಇದು ಭವಿಷ್ಯದ ವಿದ್ಯುತ್ತಿನ ಆಕಾರಗಳು. ಸ್ಯಾಟಲೈಟ್ಗಳಲ್ಲಿ, ಉಪಗ್ರಹಗಳಲ್ಲಿ ನಾವು ಯಾವ ವಿದ್ಯುತ್ತಿನ ಆಕಾರಗಳನ್ನು ಬಳಸ್ತೀವಿ ಅಂದರೆ ಸೌರಕೋಶದ ಸೂರ್ಯನಿಂದ ಪಡಿತಕ್ಕಂಥ ಈ ವಿದ್ಯುತ್ತಿನ ಆಕಾರಗಳನ್ನು ನಾವು ಸ್ಯಾಟಲೈಟ್ಸ್ಗಳಲ್ಲಿ ಬಳಸ್ತೀವಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಯಾವುದೇ ಪ್ರದೇಶದಲ್ಲಿ ಹೇಗಾದರೂ ನಾವು ಬ್ಯೂಟಿಫುಲ್ ಆಗಿ ಲಾಂಚ್ ಮಾಡಬಹುದಾದಂತಹ ಎಲೆಕ್ಟ್ರಿಸಿಟಿ ಯಾವುದಪ್ಪ ಅಂದರೆ ಇದರಿಂದ ಸೌರಕೋಶಗಳು ಸ್ನೇಹಿತರೆ. ಸೊ ಸ್ನೇಹಿತರೆ, ಸೊ ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮತ್ತು ಇದರಲ್ಲಿ ಸೌರ ಸಾಧನ ಅಂದರೆ ಏನು? ಸೌರ ಸಾಧನದಲ್ಲಿ ಎರಡು ವಿಧ, ಸೌರಕೋಶ, ಓಕೆ, ಸೌರ ಅಡಿಗೆ ಒಲೆ. ಸೌರ ಅಡಿಗೆ ಒಲೆಯನ್ನು ಕಂಡುಹಿಡಿದ ವಿಜ್ಞಾನಿ ಯಾರಪ್ಪ ಅಂದರೆ ಎಂ ಕೆಂಪ್. ಓಕೆ, ಏನು ಎಂ ಕೆಂಪ್ ಅಂತ ಹಾಕಿದ್ದೀನಿ, ಇವನು ಸೌರ ಅಡಿಗೆ ಒಲೆಯನ್ನು ಕಂಡುಹಿಡಿದ ವಿಜ್ಞಾನಿ ಸ್ನೇಹಿತರೆ. ಇದ್ರ ಬಗ್ಗೆ ಡೀಟೇಲ್ ಕ್ಲಾಸನ್ನು ನೆಕ್ಸ್ಟ್ ಒಂದೊಂದೇ ಬ್ಯೂಟಿಫುಲ್ ಅನ್ ಅಕಾಡೆಮಿ ಪ್ಲಾಟ್ಫಾರ್ಮ್ನಲ್ಲಿ ಚರ್ಚೆ ಮಾಡೋಣ. ದಟ್ ಈಸ್ ಅನ್ ಅಕಾಡೆಮಿ ಪ್ಲಾಟ್ಫಾರ್ಮ್ SNG 10 ರೆಫರಲ್ ಕೋಡನ್ನು ಬಳಸಿ ಸೊ ಜಾಯ್ನ್ ಆಗಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್, ಸೂರ್ಯನ ಸಂಯೋಜನೆಯನ್ನು ತಿಳಿಯಲು ಬಳಸುವ ತಂತ್ರಜ್ಞಾನ ವೆರಿ ವೆರಿ ಇಂಪಾರ್ಟೆಂಟ್. ಸೂರ್ಯನ ಸಂಯೋಜನೆಯನ್ನು ತಿಳಿಯಲು ಬಳಸುವ ತಂತ್ರಜ್ಞಾನ. ಸೊ ಸ್ನೇಹಿತರೆ, ಸೂರ್ಯನ ಸಂಯೋಜನೆ, ಸೂರ್ಯನಲ್ಲಿ ಹೈಡ್ರೋಜನ್ ಎಷ್ಟಿದೆ, ಹೀಲಿಯಂ ಎಷ್ಟಿದೆ, ಆಕ್ಸಿಜನ್ ಇದೆಯಾ, ನೆಕ್ಸ್ಟ್ ಸಿಲಿಕಾನ್ ಇದೆಯಾ, ಒಟ್ ಈ ಥರ ಸೂರ್ಯನಲ್ಲಿ ಮೆಗ್ನೀಸಿಯಂ ಇದೆಯಾ, ಈ ಥರ ಸೂರ್ಯನ ಸಂಯೋಜನೆಯನ್ನು ಒಂದು ತಂತ್ರಜ್ಞಾನ, ಈ ಕೆಳಕಂಡ ಯಾವುದೊಂದು ಟೆಕ್ನಾಲಜಿ ಇದೆ ಆ ಟೆಕ್ನಾಲಜಿಯನ್ನು ಬಳಸಿ ನಾವು ಕಂಡುಹಿಡಿತೀವಿ ಆ ಟೆಕ್ನಾಲಜಿ ಯಾವುದು, ದಿಸ್ ಕ್ವಶನ್. ಸೊ ಸ್ವಲ್ಪ ನಮಗೆ ಈ ವರ್ಡ್ಗಳಿದಾವಲ್ವಾ, ವರ್ಡ್ ಅವುಗಳ ಬಗ್ಗೆ ಸ್ವಲ್ಪ ಐಡಿಯಾ ಇರಬೇಕು. ಒಂದು ವರ್ಡ್ ದಟ್ ಈಸ್ ದ ಸಿಂಥಸಿಸ್, ಸಿಂಥಸಿಸ್, ಸಿಂಥಸಿಸ್. ಇನ್ನೊಂದು ಇದಕ್ಕೆ ಆಪೋಸಿಟ್ ದಟ್ ಈಸ್ ದ ಅನಾಲಿಸಿಸ್, ಅನಾಲಿಸಿಸ್. ಓಕೆ, ಇದ್ಯಾಕೆ ಸರ್ ಇಂಗ್ಲೀಷ್ನ ಬರೆದ್ರಿ? ಸಿಂಥಸಿಸ್ ಅಂದರೆ ಸಂಶ್ಲೇಷಣೆ, ಸಿಂಥಸಿಸ್ ಅಂದರೆ ಸಂಶ್ಲೇಷಣೆ. ಓಕೆ, ಸಂಶ್ಲೇಷಣೆ, ಸಂಶ್ಲೇಷಣೆ. ಅನಾಲಿಸಿಸ್ ಅಂದರೆ ವಿಶ್ಲೇಷಣೆ, ಅನಾಲಿಸಿಸ್ ಅಂದರೆ ವಿಶ್ಲೇಷಣೆ. ಇನ್ನೋಡಿ ಇಲ್ಲಿ ವರ್ಡ್ ಇದೆ, ವಿಶ್ಲೇಷಣ, ಸಂಶ್ಲೇಷಣ. ಓಕೆ, ಈ ಥರ ವರ್ಡ್ ಇದೆ, ಅದಕ್ಕೆ ಈ ಪದಕ್ಕೆ ಬರ್ತಾ ಇರುತ್ತೆ. ಈಗ ಸೂರ್ಯನ ಸಂಯೋಜನೆ, ಸಂಯೋಜನೆ ಅಂದರೆ ಸೂರ್ಯನಲ್ಲಿ ಅನೇಕ ಧಾತುಗಳಿದಾವೆ. ಓಕೆ, ಅನೇಕ ಧಾತುಗಳಿದಾವೆ. ಆ ಅನೇಕ ಧಾತುಗಳಲ್ಲಿ ಹೈಡ್ರೋಜನ್ ಎಷ್ಟಿದೆ, ಆಕ್ಸಿಜನ್ ಎಷ್ಟಿದೆ, ಕಾರ್ಬನ್ ಎಷ್ಟಿದೆ, ಇವನ್ನೆಲ್ಲ ನಾವೇನು ಮಾಡಬೇಕು, ಸಪ್ರೇಟ್ ಮಾಡಬೇಕು, ಸಪ್ರೇಟ್. ಹಾಗಾದರೆ ಇರೋ ವಸ್ತುಗಳು, ಎಕ್ಸಾಂಪಲ್ ನಾನು ಆಫ್ಲೈನ್ ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ, ಸಂತೆ ಮಾಡಕ್ಕೆ ಬರತ್ತಾ ಸರ್ ಅಂತ ಹೇಳ್ತಾರೆ. ಎಸ್, ನಾವು ಸಂತೆ ಮಾಡ್ಕೊಂಡು ಬರ್ತೀವಿ. ಸಂತೆ ಮಾಡ್ಕೊಂಡು ಬಂದಾಗ, ಕ್ಲಿಯರ್, ಸಂತೆ ಮಾಡ್ಕೊಂಡು ಬಂದಾಗ ಸಿಂಪಲ್ ಇಲ್ಲೇನಿದೆ, ಏನು ತರಕಾರಿಗಳಿದೆ, ಓಕೆ, ಬದನೆಕಾಯಿ, ಬದನೆಕಾಯಿ ಬೇರೆ ಮಾಡ್ತೀವಿ, ಈರುಳ್ಳಿ ಬೇರೆ ಮಾಡ್ತೀವಿ, ಮುಳುಗಾಯಿ ಬೇರೆ ಮಾಡ್ತೀವಿ. ಏನು ನಾವು ಸಂತೆ ಮಾಡ್ಕೊಂಡಿರ್ತಕ್ಕಂತಹ ಬಂದಂಥ ಎಲ್ಲ ತರಕಾರಿಗಳನ್ನು ಬೇರೆ 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 ಮಾಡೋದನ್ನು ನಾವೆಂತ ಕರಿತೀವಿ, ವಿಶ್ಲೇಷಣೆ ಅಂತ ಕರಿತೀವಿ, ವಿಶ್ಲೇಷಣೆ. ಇದೇ ಎಲ್ಲ ತರಕಾರಿಗಳು ತಗೊಂಡು ಒಂದು ಮಿಕ್ಸಿಯಲ್ಲಿ ಹಾಕ್ಕೊಂಡು ಹೊಸ ಒಂದು ಜ್ಯೂಸನ್ನು ಮಾಡಿದ್ರೆ ಆ ವಸ್ತುವನ್ನು ಏನಂತ ಕರಿತೀವಿ ನಾವು, ಸಂಶ್ಲೇಷಣೆ. ಹಾಗೆ ಇರೋ ವಸ್ತುವನ್ನು ಬಳಸ್ಕೊಂಡು ಹೊಸ ವಸ್ತುವನ್ನು ತಯಾರು ಮಾಡೋದನ್ನು ಸಂಶ್ಲೇಷಣೆ ಅಂತ ಕರಿತೀವಿ. ಇರೋ ವಸ್ತುಗಳನ್ನೇ ಸಪ್ರೇಟ್ ಸಪ್ರೇಟ್ ಮಾಡೋದನ್ನು ಅಂತ ಕರಿತೀವಿ, ವಿಶ್ಲೇಷಣೆ. ಹಾಗೆ ವಿಶ್ಲೇಷಣೆ ಅಂದರೆ ದಟ್ ಇಸ್ ದ ಸಪ್ರೇಟ್. ಹಾಗೆ ಸೂರ್ಯನ ಸಂಯೋಜನೆ, ಸೂರ್ಯನಲ್ಲಿ ಹೈಡ್ರೋಜನ್ ಎಷ್ಟಿದೆ,
ಕಾರ್ಬನ್ ಎಷ್ಟಿದೆ, ಆಕ್ಸಿಜನ್ ಎಷ್ಟಿದೆ, ಇವನ್ನೆಲ್ಲ ನಾವು ಸೂರ್ಯನಲ್ಲಿ ನೋಡ್ಬೇಕಪ್ಪ ಅಂದ್ರೆ ಆ ಧಾತುಗಳನ್ನ ಏನ್ ಮಾಡ್ಬೇಕು ನಾವು ಬಿಡಿ 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 ಮಾಡ್ಬೇಕು. ಸೊ ಸ್ನೇಹಿತರೆ ಆ ಬಿಡಿ ಬಿಡಿ ಮಾಡೋದನ್ನ ಏನಂತ ಕರಿತೀವಿ, ವಿಶ್ಲೇಷಣ ಅಂತ ಕರಿತೀವಿ. ಸೊ ರೋಹಿತ ಸೂರ್ಯನ ಕಂಪ್ಲೀಟ್ ಸಂಯೋಜಿ ನಾನು ಎಸ್ ನಮ್ಮ ಪ್ಲಸ್ ಕ್ಲಾಸಸ್ ಅಲ್ಲಿ ಹೇಳಿದ್ದೀನಿ ನಾನು ಅವತ್ತು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅದು ಇವತ್ತು ಕಂಟಿನ್ಯೂ ಕೂಡ ಆಗತ್ತೆ. ಸ್ಪೆಕ್ಟ್ರಮ್ ಅಂದರೆ ವಿವಿಧತೆಯಲ್ಲಿ ಏಕತೆ. ಇದರಲ್ಲಿ ರೋಹಿತ ಅಂದರೆ ಸೂರ್ಯನಲ್ಲಿ ಅನೇಕ ಧಾತುಗಳಿವೆ, ಅವೆಲ್ಲ ಒಂದೇ ಕಡೆ ಇದೆ, ದಟ್ ಇಸ್ ರೋಹಿತ. ಅದನ್ನು ಬೇರೆ ಬೇರೆ ಮಾಡ್ತಕ್ಕಂತಹ ತಂತ್ರಜ್ಞಾನ ವಿಶ್ಲೇಷಣ, ದಟ್ ಇಸ್ ರೋಹಿತ ವಿಶ್ಲೇಷಣ ತಂತ್ರದ ನೆರವಿನಿಂದ ಸೂರ್ಯನ ಸಂಯೋಜನೆಯನ್ನು ನಾವು ಸುಲಭವಾಗಿ ತಿಳಿಬೋದು ಸ್ನೇಹಿತರೆ. ಇಂಗ್ಲಿಷ್ನಲ್ಲಿ ಸ್ಪೆಕ್ಟ್ರಮ್ ಅನಾಲಿಸಿಸ್ ಅಂತ ಕರಿತೀವಿ, ಸ್ಪೆಕ್ಟ್ರಮ್ ಅನಾಲಿಸಿಸ್. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಇನ್ನೊಂದು ಬ್ಯೂಟಿಫುಲ್ ಸ್ಪೆಕ್ಟ್ರೋಸ್ಕೋಪಿ, ಇದು ಕೂಡ ಅಷ್ಟೆ. ನೋಡಿ, ಬಿಳಿಯ ಬೆಳಕಲ್ಲಿ ಏಳು ಬಣ್ಣಗಳಿವೆ. ಎಸ್, ಬಿಳಿಯ ಬೆಳಕಲ್ಲಿ ಏಳು ಬಣ್ಣಗಳಿವೆ. ಕಾಮನ್ ಬಿಲ್ ನೋಡಿ, ಏಳು ಬಣ್ಣಗಳು ಬಿಡಿ ಬಿಡಿ ಇರುತ್ತಾ, ಏನು ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಇರುತ್ತಾ ಅಂದ್ರೆ ಸರ್ ಬಿಡಿ ಬಿಡಿ ಇರಲ್ಲ ಸರ್, ಒಂದ್ರ ಮೇಲೆ ಒಂದು ಸೇರ್ಕೊಂಡಿರತ್ತೆ, ಒಂದ್ರ ಮೇಲೆ ಒಂದು ಸೇರ್ಕೊಂಡಿರತ್ತೆ. ಒಂದ್ರ ಮೇಲೆ ಒಂದು ಸೇರ್ಕೊಂಡಿರೋದನ್ನ ನಮ್ಮ ಫಿಸಿಕ್ಸ್ ಅಲ್ಲಿ ಏನಂತ ಕರಿತೀವಿ ಅಂದ್ರೆ ಅಧಿವ್ಯಾಪನೆ ಅಂತ ಕರಿತೀವಿ, ಅಧಿವ್ಯಾಪನೆ. ಓಕೆ, ಇಂಗ್ಲಿಷ್ ಅಲ್ಲಿ ಓವರ್ ಲ್ಯಾಪಿಂಗ್ ಅಂತ ಕರಿತೀವಿ, ಓವರ್ ಲ್ಯಾಪ್ ಅಂತ ಕರಿತೀವಿ. ಹಾಗಾದ್ರೆ ಬಣ್ಣಗಳು ಬಿಡಿ ಬಿಡಿ ಇದ್ರೆ, ಆ ಬಿಳಿ ಬೆಳಕಲ್ಲಿರೋ ಬಣ್ಣಗಳು ಬಿಡಿ ಬಿಡಿ ಇದ್ರೆ, ಆ ಬಿಳಿ ಬಣ್ಣದಲ್ಲಿ ಇರ್ತಕ್ಕಂಥ ಬಣ್ಣಗಳು ಒಂದರ ಮೇಲೆ ಒಂದು ಓವರ್ ಲ್ಯಾಪ್ ಆಗಿದ್ರೆ, ಆ ಬಣ್ಣಗಳು ಒಂದರ ಮೇಲೆ ಒಂದು ಓವರ್ ಲ್ಯಾಪ್ ಆಗಿದ್ರೆ ಅದು ಅಶುದ್ಧ ರೋಹಿತ. ಆ ಬಣ್ಣಗಳು ಬಿಡಿ ಬಿಡಿ ಆಗಿದ್ರೆ ದಟ್ ಇಸ್ ದ ಶುದ್ಧ ರೋಹಿತ. ಓಕೆ, ಹಾಗಾದ್ರೆ ಯಾವುದೋ ಒಂದು ಜಾಗದಲ್ಲಿ ಬಣ್ಣಗಳು ಒಂದ್ರ ಮೇಲೆ ಒಂದು, ಒಂದ್ರ ಮೇಲೆ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದು ಸೇರ್ಕೊಂಡಿದೆ, ಅದನ್ನು ಬಿಡಿ ಬಿಡಿ ಮಾಡಬೇಕು. ಎಷ್ಟು ಹಾಗಾದ್ರೆ ಒಂದ್ರ ಮೇಲೆ ಒಂದು ಸೇರ್ಕೊಂಡಿರ್ತಕ್ಕಂಥದ್ದು ಇಂಪ್ಯೂರ್ ಸ್ಪೆಕ್ಟ್ರಮ್, ಬಿಡಿ ಬಿಡಿ ಮಾಡೋದು ದಟ್ ಇಸ್ ದ ಪ್ಯೂರ್ ಸ್ಪೆಕ್ಟ್ರಮ್. ಈ ಇಂಪ್ಯೂರ್ ಸ್ಪೆಕ್ಟ್ರಮ್ ಅನ್ನು ಪ್ಯೂರ್ ಸ್ಪೆಕ್ಟ್ರಮ್ ಅನ್ನಾಗಿ ಕನ್ವರ್ಟ್ ಮಾಡ್ತಕ್ಕಂತಹ ಡಿವೈಸೇ ಸ್ಪೆಕ್ಟ್ರೋಸ್ಕೋಪಿ. ಕ್ಲಿಯರ್? ಓಕೆ, ಸ್ಪೆಕ್ಟ್ರೋಸ್ಕೋಪಿ ಅರ್ಥ ಆಗಿದೆಯಾ? ಓಕೆ, ಸ್ಪೆಕ್ಟ್ರೋಸ್ಕೋಪಿ ಅಂತ ಕರಿತೀವಿ. ಅರ್ಥ ಆಗಿದೆಯಾ ಸ್ನೇಹಿತರೆ? ಓಕೆ, ಸ್ಪೆಕ್ಟ್ರೋಸ್ಕೋಪಿ ಅಂದರೆ ಏನು? ನಾವು ಆ್ಯಕ್ಚುಲಿ ಒಂದು ಮೊಬೈಲಲ್ಲಿ ಫೋಟೋ ಹೊಡಿಸ್ಬೇಕಪ್ಪ, 20 ಜನ ಇದ್ದೀವಿ, ಅವಾಗ ಹೆಂಗೆ ಹಿಂಗೆ ನಿಲ್ಲಿಸ್ತೀವಿ? ನೋ 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 ನೋ, ಏನು ಮಾಡ್ತೀವಿ, ಐ ಅಡ್ಡ ನಿಂತ್ಕೊಡ್ರಲ್ಲಿ ಒಬ್ಬರು 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 ಮರ್ಜಾಗಿ ಮರ್ಜಾಗಿ ನಿಂತ್ಕೋತೀವಿ. ದಿಸ್ ಈಸ್ ಇಂಪ್ಯೂರ್ಡ್ ಅಂತ. ಅವ್ರನ್ನ ಬಿಡಿ ಬಿಡಿ ಮಾಡಿದ್ರೆ ಪ್ಯೂರ್ಡ್. ಹಾಗಾದರೆ ಏನು ನಮ್ಮ ಸೂರ್ಯನ ಬೆಳಕಿದೆ, ಆ ಬೆಳಕಲ್ಲಿ ಏನು ಏಳು ಬಣ್ಣಗಳಿವೆ, ಆ ಏಳು ಬಣ್ಣಗಳು ಒಂದ್ರ ಮೇಲೊಂದು ಕೂಡ್ಕೊಂಡಿದ್ರೆ ಅಶುದ್ಧ ರೋಹಿತ, ಅದನ್ನು ಬಿಡಿ 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 ಮಾಡಿದ್ರೆ ಶುದ್ಧ ರೋಹಿತ. ಆ ಅಶುದ್ಧ ರೋಹಿತವನ್ನು ಶುದ್ಧ ರೋಹಿತವನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ಬಳಸ್ತಕ್ಕಂತಹ ಸಾಧನ ಡಿವೈಸ್ ದಟ್ ಇಸ್ ದ ಸ್ಪೆಕ್ಟ್ರೋಸ್ಕೋಪಿ ಸ್ನೇಹಿತರೆ. ಹಾಗಾಗಿ ಈ ಸ್ಪೆಕ್ಟ್ರೋಸ್ಕೋಪಿ ಮೇಲೆ ಒಂದು ಕ್ವಶನ್ ಬರ್ಬೋದು. ನೆಕ್ಸ್ಟ್ ವಿಶ್ಲೇಷಣ ಅಷ್ಟೇ ಅಲ್ಲ, ಇನ್ನೊಂದು ಬರುತ್ತೆ. ಈಗ ನಮ್ಮ ಬೈಕ್ ಇದೆ, ಆ ಬೈಕಿಂದ ಏನು ಹೊಗೆ ಬರುತ್ತೆ ಅದನ್ನು ಪರೀಕ್ಷೆ ಮಾಡ್ತೀವಿ ನಾವು. ಹೊಗೆ ತಪಾಸಣಾ ಪರೀಕ್ಷೆ ಅಂತ ಕರಿತೀವಿ, ಇಂಗ್ಲೀಷಲ್ಲಿ ಎಮಿಸನ್ ಟೆಸ್ಟ್ ಅಂತ ಕರಿತೀವಿ. ಏನು ಮಾಡ್ತಾನೆ ಎಮಿಸನ್ ಟೆಸ್ಟಲ್ಲಿ? ಏನಿಲ್ಲ ಸರ್, ಸೈಲೆನ್ಸರ್ ಪೈಪಿಂದ ಹೊಗೆ ಬರುತ್ತೆ. ಹಾಗೆ ಹೊಗೆಯಲ್ಲಿ ಏನಿದೆ? ಹೊಗೆಯಲ್ಲಿ ಕಾರ್ಬನ್ ಇದೆ, ಆಕ್ಸಿಜನ್ ಇದೆ, ಕಾರ್ಬನ್ ಮೊನಾಕ್ಸೈಡ್ ಇದೆ, ಕಾರ್ಬನ್ ಡೈಆಕ್ಸೈಡ್ ಇದೆ, ವಾಟರ್ ವೇಪರ್ ಇದೆ. ಓಕೆ, ಇವೆಲ್ಲವೂ ಇದೆ, ಸಲ್ಫರ್ ಇದೆ, ಇವೆಲ್ಲವೂ ಹೊಗೆಯಲ್ಲಿದೆ. ಆದರೆ ನಮಗೆ ಡೇಂಜರಸ್ ಯಾವುದು? ಕಾರ್ಬನ್ ಮೊನಾಕ್ಸೈಡ್. ಹಾಗಾದ್ರೆ ಈ ಒಂದು ಸೈಲೆನ್ಸರ್ ಪೈಪಿಂದ ಏನು ಹೊರಗಡೆ ಬರ್ತಕ್ಕಂಥ ಹೊಗೆ ಇದೆಯಲ್ವಾ, ಆ ಹೊಗೆಯಲ್ಲಿ ಎಲ್ಲ ಘಟಕಾಂಶಗಳನ್ನು ಏನು ಮಾಡಬೇಕು? ಬೇರೆ 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 ಮಾಡಬೇಕು. ಬೇರೆ ಬೇರೆ ಮಾಡೋದನ್ನ ಏನಂತ ಕರಿತೀವಿ? ಅನಾಲಿಸಿಸ್, ವಿಶ್ಲೇಷಣ ಅಂತ ಕರಿತೀವಿ. ಏನನ್ನ ವಿಶ್ಲೇಷಣೆ ಮಾಡ್ತಿದ್ದೀವಿ? ಹೊಗೆ. ಹೊಗೆ ಏನಂತ ಕರಿತೀವಿ? ಅನಿಲ. ಅನಿಲ ವಿಶ್ಲೇಷಣ ತಂತ್ರದ ನೆರವಿನಿಂದ ನಾವು ವಾಹನಗಳಿಂದ ಹೊರದೂಡಲ್ಪಡ್ತಕ್ಕಂಥ ಹೊಗೆಯಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಪ್ರಮಾಣವನ್ನು ಏನು ಮಾಡ್ತೀವಿ? ಲೆಕ್ಕ ಮಾಡ್ತೀವಿ. ಇದಕ್ಕೆ ನಾವೇನಂತ ಕರಿತೀವಿ? ಎಮಿಸನ್ ಟೆಸ್ಟ್ ಅಂತ ಕರಿತೀವಿ. ಇದಕ್ಕೆ ಯೂಸ್ ಮಾಡ್ತಕ್ಕಂತಹ ಡಿವೈಸ್ ಅನಿಲ ವಿಶ್ಲೇಷಕ, ಇಂಗ್ಲಿಷ್ನಲ್ಲಿ ಗ್ಯಾಸ್ ಅನಾಲೈಸರ್ ಅಂತ ಕರಿತೀವಿ. ಕ್ಲಿಯರ್? ಓಕೆ, ಹಾಗಾದ್ರೆ ನಮಗೆ ಅನಾಲೈಸರ್, ಅನಾಲಿಸಿಸ್ ಅಂದರೆ ಡಿವೈಡ್ ಮಾಡೋದು ಅಂತ ಗೊತ್ತಿತ್ತು ಅಂದರೆ ಅನೇಕ ಪ್ರಶ್ನೆಗಳನ್ನು ನಾವು ಬ್ಯೂಟಿಫುಲ್ ಆಗಿ ಕ್ಲಿಯರ್ ಮಾಡಬಹುದು ಸ್ನೇಹಿತರೆ. ಸೊ ಸ್ನೇಹಿತರೆ, ನೆಕ್ಸ್ಟ್ ಏನು ಬ್ಲಾಕ್ ಬಾಕ್ಸ್ ಅಂತ ಕರಿತೀವಿ, ಇದು ವಿಮಾನದಲ್ಲಿ ಇರುತ್ತೆ. ಸೊ ಇದೊಂದು ಕ್ವಶನ್, ಇದು ಕೂಡ ಇವತ್ತು ಸಂಜೆ ಇದ್ರ ಬಗ್ಗೆ ನಾವು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಚರ್ಚೆಯನ್ನು ನಮ್ಮ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಲ್ಲಿ ಮಾಡ್ತೀವಿ ಸ್ನೇಹಿತರೆ. ಇಲ್ಲಿ ಬರೀ ಆನ್ಸರ್ನ ಮಾತ್ರ ಹೇಳ್ತೀನಿ, ಯಾಕಂದರೆ ಬ್ಲಾಕ್ ಬಾಕ್ಸ್ ಅಂತ ಏನಿದೆ ಇದ್ರ ಬಣ್ಣ ಯಾವುದು ಅಂತ ಕೇಳಿಬಿಡ್ತಾರೆ. ಓಕೆ, ಇದ್ರ ಬಣ್ಣ ಕಪ್ಪ, ಕಂದ, ನೀಲಿನ, ಕಿತ್ತಳೆನ? ಸೊ ಸ್ನೇಹಿತರೆ, SNG10 ರೆಫರಲ್ ಕೋಡನ್ನು ಬಳಸಿ
ಬ್ಯೂಟಿಫುಲ್, ಇದರ ಕಂಪ್ಲೀಟ್ ಮಾಹಿತಿಯನ್ನು ಪಡ್ಕೊಳ್ಳಿ. ಓಕೆ, ಇಸ್ ರೈಟ್ ಆನ್ಸರ್. ಕಿತ್ತಳೆ ಬಣ್ಣವನ್ನು ಏನು ಮಾಡಿರ್ತಾರೆ, ಬ್ಯೂಟಿಫುಲ್ ಆಗಿ ಬಳದಿರ್ತಾರೆ ಸ್ನೇಹಿತರೆ. ನಮ್ಮ ಫ್ರೆಂಡ್ ಸೀಮಾ ಶೆಟ್ಟಿ ಅವರು ಆಲ್ರೆಡಿ ಹೇಳಿದ್ರು. ಓಕೆ, ನಾವು ಒಂದು ಬ್ಯೂಟಿಫುಲ್ ಕ್ವೆಶನ್, ಧ್ರುವ ಪ್ರದೇಶದಿಂದ ಸಮಭಾಜಕ ವೃತ್ತದ ಕಡೆಗೆ ಹೋದಂತೆ, ಧ್ರುವ ಪ್ರದೇಶದಿಂದ ಸಮಭಾಜಕ ವೃತ್ತದ ಕಡೆಗೆ ಹೋದಂತೆ. ಸರ್, ಈ ಕ್ವಶನ್ ನಾನು ಎಲ್ಲೋ ನೋಡಿದ್ದೀನಲ್ಲ, ಎಲ್ಲಿ ನೋಡಿರ್ತೀವಿ, ಗ್ರಾವಿಟಿಯಲ್ಲಿ ನೋಡಿರ್ತೀವಿ ನಾವು, ಗುರುತ್ವದಲ್ಲಿ. ಓಕೆ, ಗುರುತ್ವದಲ್ಲಿ ಈ ಪ್ರಶ್ನೆನ ನೋಡಿರ್ತೀವಿ ನಾವು. ಹೆಂಗೆ ನೋಡಿರ್ತೀವಿ ಗುರುತ್ವದಲ್ಲಿ ಈ ಪ್ರಶ್ನೆನ? ಓಕೆ, ಹೆಂಗೆ ನೋಡಿರ್ತೀವಿ ಅಂದರೆ, ಸೊ ಸಿಂಪಲ್, ಧ್ರುವ ಪ್ರದೇಶದಿಂದ ಇದು ನಾವು ಭೂಮಿ ಅಂತ ಅಂದ್ಕೊಂಡ್ರೆ, ಇದು ಸಮಭಾಜಕ ವೃತ್ತ, ಈಕ್ವಟೋರಿಯಲ್ ಲೈನ್, ನಮ್ಮ ಸ್ವಂಟ ಇದ್ದಂಗೆ. ಮಂಡಿ 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 ಮಕರ ಸಂಕ್ರಾಂತಿ, ಎದೆ ಕರ್ಕಾಟಕ ಸಂಕ್ರಾಂತಿ. ಕ್ಲಿಯರ್, ನೆನ್ಪಿಡ್ಕೊಳ್ಳಿ. ಇದು ಬೆಲ್ಟ್, ನಮ್ಮ ಬೆಲ್ಟ್ ಸ್ವಂಟ, ಸ್ವಂಟ ದಟ್ ಈಸ್ ಮಧ್ಯಕ್ಕೆ, ದಟ್ ಈಸ್ ಸ್ವಂಟ. ಈಕ್ವಟೋರಿಯಲ್ ಲೈನ್, ಸಮಭಾಜಕ ವೃತ್ತ. ನೆಕ್ಸ್ಟ್ ಕೆಳಗಡೆ, ನಮ್ಮ ಸ್ವಂಟದ ಕೆಳಗಡೆ ಮಂಡಿ ಮಕರ ಸಂಕ್ರಾಂತಿ ವೃತ್ತ, ಎದೆ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇದು ದಟ್ ಈಸ್ ಧ್ರುವ ಪ್ರದೇಶ, ಪೋಲಾರ್ ರೀಜನ್. ಈ ಧ್ರುವ ಪ್ರದೇಶದಿಂದ ಸಮಭಾಜಕ ವೃತ್ತದ ಕಡೆಗೆ ಬಂದ ಹಾಗೆ ಗುರುತ್ವದಲ್ಲಿ ಏನಾಗ್ಬಿಡುತ್ತೆ ಅಂದರೆ, ಗುರುತ್ವ ಕಡಿಮೆ ಆಗ್ಬಿಡುತ್ತೆ. ಯಾಕಂದರೆ ಧ್ರುವ ಪ್ರದೇಶದಲ್ಲಿ ಗುರುತ್ವ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ, ಜಾಸ್ತಿ ಇರುತ್ತೆ. ಯಾಕೆಂದರೆ ಡಿಸ್ಟೆನ್ಸ್ ಕಡಿಮೆ ಇರುತ್ತೆ ಕೇಂದ್ರದಿಂದ. ಎಲ್ಲಿ ಡಿಸ್ಟೆನ್ಸ್, ಎರಡು ವಸ್ತುಗಳ ನಡುವೆ ಡಿಸ್ಟೆನ್ಸ್ ಕಡಿಮೆ ಇರುತ್ತೋ ಅಲ್ಲಿ ಗ್ರಾವಿಟಿ ಏನಾಗ್ತಾ ಇರುತ್ತೆ, ಜಾಸ್ತಿ ಇರುತ್ತೆ. ಎರಡು ವಸ್ತುಗಳ ನಡುವೆ ಎಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಇರುತ್ತೋ ಅಲ್ಲಿ ಗ್ರಾವಿಟಿ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಓಕೆ, ನೀನು ನಿನ್ನ ಫ್ರೆಂಡ್ ಹತ್ತಿರ ಇದ್ದಾಗ ಎರಡಾಬಿರಿ ಗ್ರಾವಿಟಿ ಇರುತ್ತೆ, ನೀನು ದೂರ ಹೋದ್ಮೇಲೆ ಥೂ ಆ ನನ್ನ ಮಗ ನೋಡೋಕ್ಕಾಗಲ್ಲ ಅಂತ, ದಟ್ ಈಸ್ ದ ಗ್ರಾವಿಟಿ ಕಡಿಮೆ ಆಗ್ಬಿಡುತ್ತೆ. ಓಕೆ, ಆದರೆ ಯಾರ್ದು ಗ್ರಾವಿಟಿ ಏನು ಅನ್ನೋದನ್ನು ಜಸ್ಟ್ ಒಂದು ನಿಮಿಷದಲ್ಲಿ ನೋಡೋಕ್ಕಾಗಲ್ಲ, ಒಂದು ತಿಂಗಳಲ್ಲಿ ನೋಡೋಕ್ಕಾಗಲ್ಲ, ಒಂದು ವರ್ಷದಲ್ಲೂ ನೋಡೋಕ್ಕಾಗಲ್ಲ, ಅನೇಕ ಜನ. ಓಕೆ, ಸೊ ಮದುವೆ ಆಗಿರೋ ಪ್ರಾರಂಭದಲ್ಲಿ ಎಲ್ಲರೂ ಸೂಪರಾಗಿ ಇರ್ತಾರೆ, ಮದುವೆ ಮಾಡ್ಕೊಂಡು ಜೀವನ ಮಾಡ್ತಾ 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 ಸೂಪರಾಗಿರ್ಬೇಕು, ಅದು ಬ್ಯೂಟಿಫುಲ್ ಜೀವನ ಸ್ನೇಹಿತರೆ. ಅದು ಸೂಪರ್ ಆಗಿರಬೇಕು ಅಂದರೆ ಒರಿಜಿನಾಲಿಟಿ ಇರಬೇಕಾಗತ್ತೆ, ಡೂಪ್ಲಿಕೇಟ್ ಇದ್ರೆ ಅವೆಲ್ಲ ಆಗಲ್ಲ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ನೋಡ್ಕೊಳ್ಳಿ, ದಟ್ ಈಸ್ ಕಂಪೇರಿಟಿವ್ ಮಾಡೋದನ್ನು. ಇಲ್ಲಿ ಗ್ರಾವಿಟಿ ಅಂತಕ್ಕಂಥದ್ದು ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ, ಕಡಿಮೆ ಆಗತ್ತೆ, ಮತ್ತೆ ಈ ಕಡೆ ಬಂದಾಗ ಜಾಸ್ತಿ ಆಗತ್ತೆ. ಓಕೆ, ಹಾಗಾದರೆ ನಾವು ಸಮಭಾಜಕ ವೃತ್ತದಿಂದ ಧ್ರುವ ಪ್ರದೇಶಗಳಿಗೆ ಹೋದ ಹಾಗೆ ಗುರುತ್ವ ಕಡಿಮೆ ಆಗತ್ತೆ, ಧ್ರುವ ಪ್ರದೇಶದಿಂದ ಸಮಭಾಜಕ ವೃತ್ತಕ್ಕೆ ಹೋದಾಗೆ ಗುರುತ್ವ ಏನಾಗುತ್ತೆ, ಮತ್ತೆ ಕಡಿಮೆ ಆಗತ್ತೆ, ಜಾಸ್ತಿ ಆಗತ್ತೆ. ಇಲ್ಲಿ ಆಗಲ್ಲ, ಕ್ವಶನ್ ಅದೇ, ಆದರೆ ಆಪ್ಷನ್ ಜೀವ ವೈವಿಧ್ಯತೆ, ಬಯೋಡೈವರ್ಸಿಟಿ ಏನಾಗತ್ತೆ ಅಂತ. ಸ್ವಸ್ಥ ಇದ್ರೆ ಸಮಭಾಜಕ ವೃತ್ತ ಇದೆಯಲ್ವಾ, ಧ್ರುವ ಪ್ರದೇಶ ಇದೆಯಲ್ವಾ, ಇಲ್ಲಿ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳತ್ತೆ. ಇಲ್ಲಿ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳೋದ್ರಿಂದ ಇಲ್ಲಿ ಸಸ್ಯ ಸಂಕುಲಗಳಿರಲಿ, ಪ್ರಾಣಿ ಸಂಕುಲಗಳಿರಲಿ, ಅತಿಯಾದಂಥ ಸಸ್ಯ ಸಂಕುಲಗಳು, ಪ್ರಾಣಿ ಸಂಕುಲಗಳು ಇಲ್ಲಿ ಕಂಡು ಬರಲ್ಲ. ಎಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬೀಳತ್ತೆ, ಸಮಭಾಜಕ ವೃತ್ತದ ಅಕ್ಕಪಕ್ಕ ಏನಾಗತ್ತೆ, ಸೂರ್ಯನ ಕಿರಣಗಳು ನೇರವಾಗಿ ಬೀಳತ್ತೆ. ನೇರವಾಗಿ ಬೀಳೋದ್ರಿಂದ ಇಲ್ಲಿ ನೀರು ಹೆಚ್ಚು ಆವಿಯಾಗತ್ತೆ, ಬಿಸಿಯಾಗತ್ತೆ, ಶಾಖ ಜಾಸ್ತಿ ಇರುತ್ತೆ. ಆವಿಯಾದಂಥ ನೀರು ಮೋಡ ಆಗತ್ತೆ, ಮೋಡ ಆಗಿರೋ ನೀರು ನಾವು ನೀರು ಕುಡಿದ್ಮೇಲೆ ತೆಗಿಲೇಬೇಕಲ್ಲ. ಸರ್, 5 ಚೆಂಬು ನೀರು ಕುಡಿದಿದ್ದೀನಿ ಅಂದರೆ 5 ಚೆಂಬು ಟಾಯ್ಲೆಟಿಗೆ ಹೋಗಲೇಬೇಕದು. ಹಾಗಾಗಿ ಇಲ್ಲಿ ನೀರು ಆವಿಯಾಗಿ ಮೇಲಕ್ಕೆ ಹೋಗಿ ಮೋಡ ಆಗಿದೆ ಅಂದಮೇಲೆ ಆ ಮೋಡ ಮತ್ತೆ ಮಳೆಯ ರೂಪದಲ್ಲಿ ಏನಾಗ್ತಾ ಇರತ್ತೆ, ಸುರಿತಾನೇ ಇರತ್ತೆ. ಆ ಮೋಡ ಮತ್ತೆ ಮಳೆಯ ರೂಪದಲ್ಲಿ ಸುರಿತಾ ಇರತ್ತೆ. ಹಾಗಾಗಿ ಇಲ್ಲಿ ಯಾವಾಗಲೂ ಸದಾ ಮಳೆ ಆಗಿರತ್ತೆ. ಇಲ್ಲಿ ನಿತ್ಯ ಹರಿದ್ವರ್ಣದ ಕಾಡುಗಳಿದೆ, ನಿತ್ಯ ಹರಿದ್ವರ್ಣದ ಕಾಡುಗಳಲ್ಲಿ ದಟ್ ಈಸ್ ವೈವಿಧ್ಯತೆಯನ್ನು ಹೊಂದಿರತಕ್ಕಂಥ ಸಸ್ಯ ಸಂಕುಲ ಇದೆ, ವೈವಿಧ್ಯತೆಯನ್ನು ಹೊಂದಿರತಕ್ಕಂಥ ಪ್ರಾಣಿ ಸಂಕುಲ ಇದೆ ಸ್ನೇಹಿತರೆ. ಬ್ಯೂಟಿಫುಲ್ ಕ್ವಶನ್. ನಮ್ಮ ಧ್ರುವ ಪ್ರದೇಶದಿಂದ ಸಮಭಾಜಕ ವೃತ್ತದ ಕಡೆಗೆ ಹೋದ ಹಾಗೆ ಜೀವ ವೈವಿಧ್ಯತೆಯಲ್ಲಿ ಏನಾಗತ್ತೆ ಅಂದರೆ ಬ್ಯೂಟಿಫುಲ್ ಹೆಚ್ಚಾಗುತ್ತದೆ. ದಟ್ ಈಸ್ ಎ ದ ರೈಟ್ ಆನ್ಸರ್ ಸ್ನೇಹಿತರೆ. ಸೊ ಸ್ನೇಹಿತರೆ, ಅತಿ ಹೆಚ್ಚು ಏಡ್ಸ್ ರೋಗಿಗಳನ್ನು ಹೊಂದಿರತಕ್ಕಂತಹ ದೇಶ. ಓಕೆ, ಅತಿ ಹೆಚ್ಚು ಏಡ್ಸ್ ರೋಗಿಯನ್ನು ಹೊಂದಿರತಕ್ಕಂಥ ದೇಶ ಗೊತ್ತಾ? ಏಡ್ಸ್, ಏಡ್ಸ್ ಅಂದರೆ ಏಡ್ಸ್. ಓಕೆ, ಕಾಮೆಂಟ್ ಮಾಡಿ. ಏಡ್ಸ್ ಇದು ಒಂದು ರೋಗ ಹೌದೋ ಅಲ್ಲೋ? ಏಡ್ಸ್ ಇದೊಂದು ರೋಗ ಹೌದೋ ಅಲ್ಲೋ ಕಾಮೆಂಟ್ ಮಾಡಿ ಪಟಪಟ. ಓಕೆ, ಏಡ್ಸ್ ಇದೊಂದು ರೋಗ ಹೌದಾ, ರೋಗನ? ಓಕೆ, ರೋಗ, ಈ ರೋಗ ಅನ್ನೋ ವರ್ಡ್ ಎಲ್ಲಾದರೂ ಏಡ್ಸ್ ಅಲ್ಲಿ ಇದೆಯಾ? ಓಕೆ, ಸೊ ಸಿಂಪಲ್ ಆನ್ಸರ್ ಮಾಡಕತ್ತೀರಿ, ಏಡ್ಸ್ ಒಂದು ರೋಗ ಹೌದಾ? ಓಕೆ ಬಸವರಾಜ್, ಹೌದು ಸರ್ ಬಸವರಾಜ್, ನಿಮ್ಗೊಂದು ಬ್ಯೂಟಿಫುಲ್ ಚೆಂಬು. ಏಡ್ಸ್ ಅನ್ನು ಎಕ್ಸ್ಪ್ಯಾಂಡ್ ಮಾಡಿ, ದಟ್ ಈಸ್ ಅಕ್ವೈರ್ಡ್ ಇಮ್ಯುನೋ
ಡಿಫಿಸಿಯನ್ಸಿ ಸಿಂಡ್ರೋಮ್. ರೋಗ ಆಗಿದ್ರೆ ಯಾವುದೋ ಒಂದು ಜಾಗದಲ್ಲಿ ಡಿಸೇಜ್ ಅಂತ ಬರಬೇಕಾಗಿತ್ತಲ್ವಾ, ಡಿಸೇಜ್ ಅಂತ ಬರಬೇಕಾಗಿತ್ತು. ನೋಡಿ ಇಲ್ಲಿ ಅಕ್ವೈರ್ಡ್ ಇಮ್ಯುನೋ ಡಿಫಿಸಿಯನ್ಸಿ ಸಿಂಡ್ರೋಮ್. ಹಾಗಾದ್ರೆ ಎಲ್ಲೂ ನಾವು ರೋಗ ಅಂತ ಹೇಳಲೇ ಇಲ್ಲ ಸ್ನೇಹಿತರೆ. ನಮ್ಮ ದೇಹ ರೋಗಾಣುಗಳ ವಿರುದ್ಧ ಹೋರಾಟ ಮಾಡ್ತಾ ಇರತ್ತೆ. ಆ ರೋಗಾಣುಗಳ ವಿರುದ್ಧ ನಮ್ಮ ದೇಹ ಏನು ಹೋರಾಟ ಮಾಡತ್ತೆ, ಆ ಹೋರಾಟ ಮಾಡ್ತಕ್ಕಂತಹ ವ್ಯವಸ್ಥೆ ಇದೆಯಲ್ವಾ, ಆ ವ್ಯವಸ್ಥೆನ ನಾವೇನಂತ ಕರಿತೀವಿ ಅಂದರೆ ದಟ್ ಈಸ್ ಇಮ್ಯುನಿಟಿ ಅಂತ ಕರಿತೀವಿ. ಎಂತ ಕರಿತೀವಿ? ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ. ಈ ಇಮ್ಯುನಿಟಿ ಎಲ್ಲಿವರೆಗೂ ನಮಗಿರುತ್ತೋ ಅಲ್ಲಿವರೆಗೂ ಕರೋನಾ ಅಲ್ಲ, ಕರೋನಾ ಅಪ್ಪ ಬಂದ್ರೂ ಏನು ಮಾಡೋಕ್ಕಾಗಲ್ಲ. ನಾವು ಗೆಲ್ತೀವಿ. ಈ ಕರೋನಾ ಬಂದು ಇಷ್ಟು ಟರ್ಮ್ ಆಗಿದೆಯಲ್ವಾ, ಸ್ಟಾರ್ಟಿಂಗ್ ನಮಗೆಲ್ಲ ಗೊತ್ತು ಕರೋನಾ ಬಂದಾಗ ಅಯ್ಯೋ ಡಿಸ್ಟಿಕ್ಕಿಗೆ ಒಬ್ರಿಗೆ ಬಂದರೆ ಭಯ 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 ಆಗೋದು, ನೆಕ್ಸ್ಟ್ ತಾಲೂಕಿಗೆ ಒಬ್ರಿಗೆ ಬಂದರೆ ಭಯ ಭಯ ಆಗೋದು, ನೆಕ್ಸ್ಟ್ ಪಕ್ಕದ ಮನೆಯವ್ರಿಗೆ ಬಂದರೆ ಆ ಬೀದಿಯನ್ನು ಸೀಲ್ ಡೌನ್ ಮಾಡೋರು. ಈಗ ಮನೆಗೆ ಒಬ್ರಿಗೆ ಬಂದರೆ ರೂಮಲ್ಲಿ ಕೂಡ ಹಾಕ್ತಾರೆ ನಾಲ್ಕಕ್ಕೆ, ಇನ್ನೊಂದು 4 ತಿಂಗಳ ನಂತರ ಕರೋನಾ ಬಂದರೆ ಹೋಗಿ ಇಂಜೆಕ್ಷನ್ ಮಾಡಿಸ್ಕೋಬಾ ಅಂತಾರೆ. ಹರಿ ಏನು ಇಷ್ಟೆಲ್ಲ ಬದಲಾವಣೆ ಆಗತ್ತಾ? ಯಾಸ್, ಆರಂಭದಲ್ಲಿ ಕರೋನಾ ಹೊಸ ವೈರಸ್, ನಮ್ಮ ಬಾಡಿ ಒಗ್ಕೊಳ್ಳಿಕ್ ಕಷ್ಟಪಡ್ತಾ ಇತ್ತು. ಈಗ ನಮ್ಮ ಬಾಡಿ ಅದರ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಇಮ್ಯುನಿಟಿಯನ್ನು ಪಡ್ಕೋತಾ ಇದೆ. ನೆಕ್ಸ್ಟ್ ನಮ್ಮ ಬಾಡಿ ಏನು ಈ ಇಮ್ಯುನಿಟಿ ಇದೆ ಆ ಕರೋನಾ ವೈರಸ್ನನ್ನೇ ಡೆಸ್ಟ್ರಾಯ್ಡ್ ಮಾಡಿ ಬಿಸಾಕತ್ತೆ. ಕ್ಲಿಯರ್? ಓಕೆ, ಇದು ನಾವು ಇಮ್ಯುನಿಟಿ ಶಕ್ತಿ. ಈ ಏಡ್ಸ್ ಅನ್ನೋ ವೈರಸ್ ನಮ್ಮ ಬಾಡಿ ಒಳಗೆ ಎಂಟ್ರಿ ಆಯಿತು ಅಂದರೆ, ದಟ್ ಇಸ್ ಎಂಟ್ರಿ ಆಕ್ರಮಣ ಮಾಡ್ತು ಅಂದರೆ ಅಕ್ವೈರ್ಡ್, ನಮ್ಮ ರೋಗ ನಿರೋಧಕ ಶಕ್ತಿನೇ ಡಿಫಿಸಿಯನ್ಸಿ ಕಡಿಮೆ ಮಾಡಿಬಿಡುತ್ತದೆ. ಕಡಿಮೆ ಮಾಡಿಬಿಟ್ಟಾಗ ನೋಡಿ, ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಶೀತನೂ ಬರುತ್ತೆ, ಜ್ವರನೂ ಬರುತ್ತೆ. ಅಯ್ಯೋ ಕಾಂತ, ಕೆರೆಯೋದ್ರಲ್ಲೂ ಸುಖ ಇದೆ, ಕಜ್ಜಿನೂ ಬರುತ್ತೆ, ಬರಬಾರ್ದ ಎಲ್ಲ ರೋಗದ ಲಕ್ಷಣಗಳು ಕಂಡು ಬರುತ್ತೆ. ಇದನ್ನೇ ನಾವು ಲಕ್ಷಣಗಳು ಸಿಂಡ್ರೋಮ್ ಅಂತ ಕರಿತೀವಿ. ಹಾಗಾದ್ರೆ ಏಡ್ಸ್ ಇಟ್ ಈಸ್ ನಾಟ್ ಎ ಡಿಸೋಸ್, ಇಟ್ ಈಸ್ ಎ ಸಿಂಡ್ರೋಮ್. ಏಡ್ಸ್ ಇದೊಂದು ರೋಗ ಅಲ್ಲ, ಲಕ್ಷಣ, ರೋಗಗಳ ಸರಮಾಲೆ ಅಂತ ಕರಿತೀವಿ ಸ್ನೇಹಿತರೆ. ಈ ಬ್ಯೂಟಿಫುಲ್ ಅಕ್ವೈರ್ಡ್ ಇಮ್ಯುನೋ ಡಿಫಿಸಿಯನ್ಸಿ ಸಿಂಡ್ರೋಮ್ ಇದೆಯಲ್ವಾ, ಓಕೆ, ಇದು ರೋಗ. ಇದಕ್ಕೆ ಕಾರಣವಾಗಿರ್ತಕ್ಕಂಥ ವೈರಸ್ ರೆಟ್ರೋವೈರಸ್. ಆ ರೆಟ್ರೋವೈರಸ್ ಯಾವುದು? ದಟ್ ಇಸ್ ದ ಎಚ್ ಐ ವಿ. ಓಕೆ, ಅದ್ರ ಬಗ್ಗೆ ಬ್ಯೂಟಿಫುಲ್ ಕ್ಲಾಸನ್ನು ನಾವು ಮಾಡುವ ಸದ್ಯ ಇಲ್ಲೇ ಇದೆ. ದಟ್ ಇಸ್ ದ ದಕ್ಷಿಣ ಆಫ್ರಿಕಾ. ಓಕೆ, ನೆಕ್ಸ್ಟ್ ನೈಜೀರಿಯಾ, ನೆಕ್ಸ್ಟ್ ಭಾರತ. ಓಕೆ, ಅತಿ ಹೆಚ್ಚು ಏಡ್ಸ್ ರೋಗಿಯನ್ನು ಹೊಂದಿರತಕ್ಕಂತಹ ದೇಶ ದಕ್ಷಿಣ ಆಫ್ರಿಕಾ, ಎರಡನೇ ಸ್ಥಾನ ನೈಜೀರಿಯಾ, ಮೂರನೇ ಸ್ಥಾನ ಭಾರತ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ಕ್ವಶನ್, ಅತಿ ಹೆಚ್ಚು ಏಡ್ಸ್ ರೋಗಿ ಎ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತಾ. ಸೊ ನೆಕ್ಸ್ಟ್ ಅಪ್ಸರಾ ಎಂಬುದು ಏನು ಸರ್? ಇದು ಅಪ್ಸರಾ, ನನಗೆ ಅಪ್ಸರೇ ಗೊತ್ತು ಸರ್, ಅಪ್ಸರಾ ಗೊತ್ತಿಲ್ಲ. ಅಪ್ಸರೇನು ಗೊತ್ತಿರ್ಬೇಕಾಗತ್ತೆ, ಅಪ್ಸರಾ ಗೊತ್ತಿರ್ಬೇಕಾಗತ್ತೆ. ಅಪ್ಸರಾ ಗೊತ್ತಿತ್ತು ಅಂದರೆ ಅಪ್ಸರೇ ಬ್ಯೂಟಿಫುಲ್ ಆಗಿ ಸಿಗ್ತಾಳೆ ಸ್ನೇಹಿತರೆ. ಸೊ ಸ್ನೇಹಿತರೆ, ನಮ್ಮ ದೇಶದಲ್ಲಿ ನ್ಯೂಕ್ಲಿಯರ್ ವಿದ್ಯುತ್ ಸ್ಥಾವರಗಳು, ನ್ಯೂಕ್ಲಿಯರ್ ವಿದ್ಯುತ್ ಸ್ಥಾವರ ಎಷ್ಟಿದಾವು? ಓಕೆ ಓಕೆ, ನ್ಯೂಕ್ಲಿಯರ್ ವಿದ್ಯುತ್ ಸ್ಥಾವರ, ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್, ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್, ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್. ಓಕೆ, ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಎಷ್ಟಿದ್ದಾವೆ ಅಂತ. ಸೊ ಸ್ನೇಹಿತರೆ, ನ್ಯೂಕ್ಲಿಯರ್ ವಿದ್ಯುತ್ ಸ್ಥಾವರನೇ ಬೇರೆ, ನ್ಯೂಕ್ಲಿಯರ್ ವಿದ್ಯುತ್ ಕ್ರಿಯಾಕಾರಿನೇ ಬೇರೆ. ಓಕೆ, ಕ್ರಿಯಾಕಾರಿ, ಇದು ಕ್ರಿಯಾಕಾರಿ, ಇದು ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್, ಇದು ನ್ಯೂಕ್ಲಿಯರ್, ಓಕೆ, ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್. ನೋಡಿ, ಇದು ಪ್ಲ್ಯಾಂಟ್, ಇದು ರಿಯಾಕ್ಟರ್, ಇದು ಸ್ಥಾವರ, ಇದು ಕಾರಿ, ಕ್ರಿಯಾಕಾರಿ. ಓಕೆ, ಕ್ರಿಯಾಕಾರಿ. ನಮ್ಮ ಭಾರತದಲ್ಲಿ ಎಷ್ಟು ಪವರ್ ಪ್ಲ್ಯಾಂಟ್ ಇದೆ ಅಂದರೆ 7 ಪವರ್ ಪ್ಲ್ಯಾಂಟ್ ಇದೆ. ಎಷ್ಟು ರಿಯಾಕ್ಟರ್ಸ್ ಇದೆ ಅಂದರೆ 22 ರಿಯಾಕ್ಟರ್ಸ್ ಇದೆ, 22 ರಿಯಾಕ್ಟರ್ಸ್. ಅಂದರೆ ಅರ್ಥ ಆಗಿಲ್ಲ ಅಂದರೆ, ಒಂದು ಪವರ್ ಸ್ಥಾವರ, ನೋಡಿ ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ ಅಂತ ಹೇಳ್ತಾರೆ. ಸ್ಥಾವರ ಅಂದರೆ ಮನೆ. ನಿಮಗೆ ಅದು ಅರ್ಥ ಆಗಿಲ್ಲ ಅಂದರೆ, ನಿಮ್ಮ ಹಿಟ್ಟಿನ ಮಿಷನ್ ಗೊತ್ತಿರತ್ತೆ, ನೀವು ಹಿಟ್ಟಿನ ಮಿಷನ್ ಹಿಟ್ಟು ಹಾಕ್ಸಕ್ಕೆ ಹೋದಾಗ ಒಂದು ಮಿಷನ್ ಮನೆ, ಆ ಮನೆಯಲ್ಲಿ ಸಾಂಬಾರು ಪುಡಿ ಹಾಕಕ್ಕೆ ಒಂದು ಮಿಷನ್ ಇರುತ್ತೆ, ರಾಗಿ ಹಾಕಕ್ಕೆ ಒಂದು ಮಿಷನ್ ಇರುತ್ತೆ, ಧನಿಯಾ ಹಾಕಕ್ಕೆ ಒಂದು ಮಿಷನ್ ಇರುತ್ತೆ. ಹಾಗಾದರೆ ಹಿಟ್ಟಿನ ಅಂಗಡಿ ಅಂತ ಕರಿತೀವಿ, ಹಿಟ್ಟಿನ ಮಿಷನ್, ಮಿಷನ್ ದಟ್ ಇಸ್ ದ ಸ್ಥಾವರ, ಅದರೊಳಗಡೆ 3 ಮಿಷನ್ ಇದೆ, ದಟ್ ಇಸ್ ದ ಕ್ರಿಯಾಕಾರಿ. ಹಾಗೆ
ಮೊಟ್ಟಮೊದಲ ವಿದ್ಯುತ್ ಸ್ಥಾವರ ಯಾವುದಪ್ಪ ಅಂದರೆ ತಾರಾಪುರ. ಓಕೆ, ಮೊಟ್ಟ ಮೊದಲ ವಿದ್ಯುತ್ ಸ್ಥಾವರ ಯಾವುದಪ್ಪ ಅಂದರೆ ತಾರಾಪುರ. ಈಗ ಪ್ರಸ್ತುತವಾಗಿ ತಾರಾಪುರದಲ್ಲಿ 4 ಮಿಷನ್ ಇದಾವೆ. ಓಕೆ, 4 ಮಿಷನ್ ಇದಾವೆ. ಹಾಗಾದ್ರೆ ಮೊಟ್ಟ ಮೊದಲ ವಿದ್ಯುತ್ ಸ್ಥಾವರ ತಾರಾಪುರ. ಆ ತಾರಾಪುರದಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ ಮಿಷನ್ ಯಾವುದಪ್ಪ ಅಂದರೆ ದಟ್ ಇಸ್ ದ ಅಪ್ಸರ. ಓಕೆ, ಅಪ್ಸರ. ಹಾಗಾದ್ರೆ ಅಪ್ಸರ ಅಂತಕ್ಕಂಥದ್ದು ಭಾರತದ ಮೊಟ್ಟ ಮೊದಲ ರಿಯಾಕ್ಟರ್ಸ್, ಇದು ಫಸ್ಟ್ ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್ ಸ್ನೇಹಿತರೆ. ಸೊ ಇದನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಸ್ನೇಹಿತರೆ ಈ ಬ್ಯೂಟಿಫುಲ್ ಕ್ಲಾಸನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೀನಿ. ಸೊ ಮತ್ತೆ ನನ್ನ ಸಂಜೆ ಪ್ಲಸ್ಸಲ್ಲಿ ಕ್ಲಾಸ್ ಇರುತ್ತೆ, SNG10 ರೆಫರಲ್ ಕೋಡ್ ಬಳಸಿ ಬ್ಯೂಟಿಫುಲ್ ಅನ್ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಆಗಿ ಶಂಕರ್ ಸರ್ ಅವರ ಸೈನ್ಸನ್ನು ಕೇಳಲು ಮರೆಯದಿರಿ ಸ್ನೇಹಿತರೆ. ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ. ನಿನ್ನೆ ಏನು ಒಂದು ಪ್ರಶ್ನೆ ಗೊಂದಲ ಇತ್ತು, ಆ ಪ್ರಶ್ನೆಯನ್ನು ನಾನು ನಿಮ್ಮ ಜೊತೆಗೆ ಇವತ್ತು ಸಂಜೆ ಒಳಗಡೆ ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ, ಭಗವಂತ ನಮಗೂ ನಿಮಗೂ ಎಲ್ರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ ಸ್ನೇಹಿತರೆ. Stop. 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 Stop